नमस्कार इवत ना निम जो तुम टेस्टी स्पाइसी चिकन ड्राई रेसिपी शेर मारती निम्गे रेसिपी इष्ट आदरे ई चैनल ना सब्सक्राइब माड़ी बेल आइकन क्लिक माड़ोदु मरिबेड़ी। मोदलिगे ओंदु मसाला पौडर रेडी माड़बेकु। नानिल्लि बांडलेगे ओंदु टेबल स्पून धनिया, ओंदु टी स्पून जीरिगे, मुक्काल टी स्पून काळुमेणसु, ओंदु चक्के, ओंदु चक्र मोग्गु, ಎರಡು ಏಲಕ್ಕಿ, ಮೂರಿಂದ ನಾಲ್ಕು ಲವಂಗ ಹಾಕೊಂಡು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ಡ್ರೈ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ಕಂಪ್ಲೀಟಾಗಿ ಆರಿಸ್ಬೇಕು. ನಾನೊಂದು ಪ್ಯಾನಿಗೆ ಏಳು ಒಣಮೆಣಸು ಹಾಕೊಂಡು ಚೆನ್ನಾಗಿ ಇದನ್ನ ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ. ನಾನು ಫ್ಲೇಮನ್ನು ಮೀಡಿಯಂ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಾದ್ಮೇಲೆ ಇದನ್ನು ಕೂಡ ಆರಿಸ್ಕೊಳ್ಬೇಕು. ಮಿಕ್ಸಿ ಜಾರಿಗೆ ನಾನು ಈಗಷ್ಟೇ ಡ್ರೈ ರೋಸ್ಟ್ ಮಾಡ್ಕೊಂಡಿರುವ ಮಸಾಲಾ ಪದಾರ್ಥಗಳನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡು ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಈ ಮಸಾಲಾ ಪೌಡರನ್ನು ನೀವು ಏರ್ ಟೈಟ್ ಕಂಟೈನರಲ್ಲಿ ಮೂರಿಂದ ನಾಲ್ಕು ತಿಂಗಳು ಸ್ಟೋರ್ ಮಾಡಬಹುದು. ಒಂದು ಬಾಂಡ್ಲೆಗೆ ನಾನು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡರಿಂದ ಮೂರು ಹಸಿಮೆಣಸು ಹಾಕಿ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಹಾಕ್ತಿದ್ದೀನಿ ಎರಡು ಮೀಡಿಯಂ ಸೈಜ್ ನೀರುಳ್ಳಿ. ನೀರುಳ್ಳಿನ ನಾನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಮೀಡಿಯಂ ಫ್ಲೇಮಲ್ಲಿ ನೀರುಳ್ಳಿ ಗೋಲ್ಡನ್ ಬ್ರೌನ್ ಆಗೋವರೆಗೆ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಹಾಕಿದ್ದೀನಿ ಎರಡು ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ನಾನು ಹಾಕ್ತೀನಿ ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಹಾಕ್ತಿದ್ದೀನಿ 750 ಗ್ರಾಮ್ ಚಿಕನ್. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನನ್ನು ಹೈ ಫ್ಲೇಮಲ್ಲಿ ಮೂರು ನಿಮಿಷ ಮುಚ್ಚಳ ಮುಚ್ಚದೆ ಫ್ರೈ ಮಾಡ್ಕೊಳ್ತೀನಿ. ಮೂರು ನಿಮಿಷ ಆದಮೇಲೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಏಳು ನಿಮಿಷ ಚಿಕನ್ ಬೇಯಿಸ್ತೀನಿ. ಏಳು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ಹೀಗೆ ಒಂದ್ಸತಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ ಇದಕ್ಕೆ ನಾನೀಗ ಹಾಕ್ತೀನಿ ಮೊದಲೇ ಪೌಡರ್ ಮಾಡಿಟ್ಕೊಂಡಿರುವ ಮಸಾಲಾ ಪುಡಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಐದು ನಿಮಿಷ ಮುಚ್ಚಳ ಮುಚ್ಚದೆ ಮೀಡಿಯಂ ಫ್ಲೇಮಲ್ಲೇ ಇದನ್ನು ಬೇಯಿಸಬೇಕು. 750 ಗ್ರಾಮ್ ಚಿಕನ್ಗೆ ಬೇಕಾಗಿರುವಂಥ ಮಸಾಲಾ ಪುಡಿನ ನಾನಿವತ್ತು ಮಾಡಿದ್ದೀನಿ. ನಿಮಗೆ ಬೇಕಾದ್ರೆ ಸ್ವಲ್ಪ ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡಿ ನೀವು ಸ್ಟೋರ್ ಮಾಡ್ಬೋದು. ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕೋದು ಆಪ್ಷನಲ್, ನೀವು ಇದನ್ನು ಸ್ಕಿಪ್ ಮಾಡ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ಸ್ವಲ್ಪ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಿದ್ದೀನಿ. ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚಿಕನ್ ಬೇಯುವವರೆಗೆ ಹೀಗೆ ಮೀಡಿಯಂ ಫ್ಲೇಮಲ್ಲೇ ಮುಚ್ಚಳ ಮುಚ್ಚದೆ ಇದನ್ನು ಬೇಯಿಸಬೇಕು. ಚಿಕನ್ ಡ್ರೈ ಈಗ ರೆಡಿಯಾಗಿದೆ. ತುಂಬ ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ನೋಡಿ. ನಿಮಗೆ ರೆಸಿಪಿ ಇಷ್ಟ ಆದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹಾಗೆ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.